ರಾತ್ರಿ ಯಾಕೆ ಮಂಕಾಗಿದೆಯಾ ಅಮೃತ? ಯಾಕಮ್ಮ ಏನಾಯ್ತು? ಏನಿಲ್ಲಪ್ಪ, ಅದು ನಮ್ಮ ಆಶಾ ತುಂಬ ಕಷ್ಟಪಡ್ತಾ ಇದ್ದಾಳೆ. ಅವಳ ಗಂಡ ದುಡಿತಾ ಇಲ್ಲ ಅಂತ ಪಕ್ಕದ ಮನೆಯವರು ಅಮ್ಮನ ಹತ್ರ ಹೇಳಿದ್ರಂತೆ. ಅದನ್ನೇ ಅಮ್ಮ ನಿಜ ಅಂತ ಅನ್ಕೊಂಡು ಮನ್ಸ್ಗೆ ಹಾಕೊಂಡು ಸಂಕಟ ಪಡ್ತಾ ಇದ್ದಾರೆ. ಅಯ್ಯೋ ನಿಮ್ಮ ಅಮ್ಮ ಬಿಡಮ್ಮ, ಇಲ್ದೇ ಇರೋ ಸಂಕಟದೆಲ್ಲ ಹುಡುಕಿ ಹುಡುಕಿ ತಮ್ಮ ತಲೆ ಮೇಲೆ ಹಾಕತ್ತಾಳೆ. ಅದ ಕಡೆ ನೀವು ಯಾರು ಹೇಳಿದ್ರೆ ಆಶಾ ಕಷ್ಟಪಡ್ತಾ ಇದ್ದಾಳೆ ಅಂತ? ಆಶಾ ಸುಖವಾಗಿದ್ದಾಳೆ, ಆರಾಮಾಗಿದ್ದಾಳೆ. ಅವಳ ಗಂಡ ಅಂಜನಾಮೃತಿ ಏನ್ ತಿಳ್ಕೊಂಡೆ, ಎರಡು ಕೈದು ಸಂಪಾದನೆ ಮಾಡ್ಕೊಂಡು ಒಳ್ಳೆ ಕಾಲು ಇಟ್ಕೊಂಡು ಮಜವಾಗಿದ್ದಾರೆ. ಅಯ್ಯೋ ಅನ್ನೋ ಜನ ಅನ್ಕೊಳ್ಳೋ ಜನ ಬಿಡೆ ಸಾತು, ಬಿದ್ರೆ ಬಾಯಿ ಬಿಡಕತ್ತಾರೆ, ಎದ್ರಿ ಎದೆ ಬಿಡಕತ್ತಾರೆ. ನೋಡು ಇಲ್ದೆ ಇರೋ ಚಿಂತನೆಲ್ಲ ತಂದು ಹಾಕೊಂಡು ನೀನು ತಲೆ ಕೆಡಿಸ್ಕೊಬೇಡ, ಅಮೃತಂದು ತಲೆ ಕೆಡಿಸ್ಬೇಡ. ಯಾರು ತಲೆ ಕೆಡಿಸೋ ಉದ್ದೇಶನೂ ನನಗಿಲ್ಲ ರೀ, ನನ್ನ ಮಗಳು ಸಂತೋಷವಾಗಿರೋದನ್ನ ನಾನು ನೋಡ್ಬೇಕು ಅಷ್ಟೇ ತಾನೇ. ನಾಳೆನೇ ನಿನ್ನನ್ನು ಆಶನ್ ಮನೆಗೆ ಕರ್ಕೊಂಡು ಹೋಗ್ತೀನಿ, ಅವಳಲ್ಲಿ ಸಂತೋಷವಾಗಿರೋದನ್ನ ನೀನೇ ನಿನ್ನ ಕಣ್ಣಾರ ನೋಡಿ ಅಂತ. ಆಯ್ತಾ? ಅಯ್ಯೋ ರಾಮ, ಅವ್ರು ನನ್ನ ನೋಡೋದ್ ಹಾಗಿರ್ಲಿ, ನಿಮ್ಮ ಈ ಅವತಾರ ನೋಡ್ಬಿಟ್ರೆ ಏನ್ರಿ ಗತಿ? ಯಾಕೆ ಏನಾಗಿದೆಯಾ? ನನ್ನ ಮನೇಲಿ ನಾನು ಕುಡಿತಾ ಇದ್ದೀನಿ ಕಣ, ಏನ್ ಪಕ್ಕದ ಮನೆಗೆ ಕುಡಿತಾ ಇದ್ದೀನಿ. ಹೋಗಿ ಲೈ ಹೋಗ. ಅಯ್ಯೋ ನಿಮ್ ಕೈ ಮುಗಿತೀನ್ರಿ, ನಿಮ್ ಕಾಲ್ ಹಿಡ್ಕೋತೀನಿ. ನೀವೀಗ ಮನೇಲಿ ಕುಡಿಯೋ ವಿಷಯ ಅವ್ರಿಗೆ ಗೊತ್ತಾಗ್ಬಾರ್ದು ರೀ, ಪ್ಲೀಸ್ ರೀ, ಅವ್ರಿಗೆ ಗೊತ್ತಾಗ್ದಾಗ ನೋಡ್ಕೊಳ್ಳಿ, ಬಂದ್ಬಿಡ್ತಾ ಇದ್ದಾರೆ. ನಾನು ಕುಡಿಯೋದು ನಿಮ್ಮ ಅಮ್ಮನ ಗೊತ್ತಾಗಬೇಡ ಅಲ್ಲ. ಆಯಿತು, ನಿಮ್ಮ ಅಮ್ಮನ ಮುಂದೆ ನಾನು ಡಿಸೆಂಟ್ ಬಾಯ್ ಥರ ಇರ್ತೀನಿ. ಅದು ಒಂದು ಕಂಡೀಷನ್, ನಾನು ಕುಡಿಯೋಕೆ ದುಡ್ಡು ಕೇಳಿದಾಗಲ್ಲ ನಿನ್ ದುಡ್ಡು ಕೊಡ್ಬೇಕು. ಕೊಡ್ತೀಯಾ? ಆಯ್ತು, ನೀವು ಕೇಳಿದಾಗೆಲ್ಲ ದುಡ್ಡು ಕೊಡ್ತೀನಿ. ಮೊದ್ಲಿದನ್ನೆಲ್ಲ ಅವ್ರ ಕಾಣ್ದೆ ಇರೋ ತೆಗ್ದಿಡ್ರಿ. ಅಯ್ಯೋ ಭಗವಂತ, ಬಂದೇ ಬಿಟ್ರು ಏನೋ. ತೆಗ್ದಿಡಿ ಸರಿಯಾಗಿ. ಏನೇ ಇಂಥ ಮನೇಲಿದ್ದಾಳೆ? ತುಂಬಾ ದೊಡ್ಡ ಮನೆ, ಬಂಗ್ಲೆ, ಕಾರು ಅಂತ. ಹೌದಮ್ಮ, ಈಗಲೂ ಅದೇ ಮನೇಲೇ ಇರೋದು. ಆ ಮನೇಲಿ ಏನೋ ಸ್ವಲ್ಪ ರಿಪೇರಿ ಆಗ್ತಿದ್ಯಂತೆ, ತಕ್ಷಣಕ್ಕೆ ಯಾವುದು ಮನೆ ಸಿಗ್ಲಿಲ್ಲ ಅಂತ. ನೀನ್ ಬಾಮ್ಮ. ಅಯ್ಯೋ ಬೇಗ ಬೇಗ ಹಾಕೊಳ್ರಿ. ಸರಿಯಾಗಿ ಬಟ್ಟೆ ಹಾಕೊಳ್ಳಿ. ಬಂದೆ. ಬಾಮ್ಮ ಹೇಗಿದ್ದೀಮ್ಮ?
ಇರ್ಲಿ ಬಿಡಿ. ಅಮೃತ ಚೆನ್ನಾಗಿದ್ಯಾ? ಅಮೃತ ಅಮ್ಮ ಬಾ, ಅಮ್ಮ ನೀವ ಕೂತ್ಕೊಂಬ, ನೀನು ಕೂತ್ಕೊಂಬ, ಕೂತ್ಕೊಂಬ, ಕೂತ್ಕೊಂಬ. ಎಷ್ಟು ದಿವ್ಸಗಳು ಮನೆ ಕಡೆ ಕೊಟ್ಟಿಲ್ವಲ್ಲ ಅಮ್ಮ, ನೀನ್ ಬರೋಣ ನಾಳೆ ಬರೋಣ ಅಂತ ಹೀಗೆ ದಿನ ಕಳೆದೋಗ್ತಾ ಇದೆ ಅಮ್ಮ, ಅದಕ್ಕೆ ಆಗ್ಲಿಲ್ಲ. ಅಕ್ಕ ನೀನು ಬಂಗ್ಲೆ ಮನೆ ರಿಪೇರಿ ಅಂತ ಹೇಳಿದ್ಯಲ್ಲ, ಏನಾಯ್ತು? ಯಾವ ಬಂಗ್ಲೆ ಅಮೃತ? ಆಶಾ ಅದೇ ಕಡೆ ಸದಾಶಿವ ನಗರದ ಮನೆ. ಅದು ವಾಸ್ತು ಪ್ರಕಾರ ಸರಿ ಇಲ್ಲ ಅಂತ ಎಸ್ ಕೆ ಜೈನ್ ಅವರು ಪುರುಸೊತ್ತಾಗಿದ್ದಾಗ ಹೇಳಿದ್ರು. ಈಗೆಲ್ಲ ವಾಸ್ತು ಪ್ರಕಾರ ರೆಡಿ ಮಾಡ್ತಾ ಇದ್ದೀನಿ, ಇನ್ನೊಂದು 2 ವಾರ ಅಷ್ಟೇ ಅದು ರೆಡಿ ಆಗ್ಬಿಡುತ್ತೆ. ಅಯ್ಯೋ ಅದೇ ಈ ನನ್ನ ಗ್ರಹ, ನನ್ನ ಉಪಗ್ರಹ ಬಾಲಗ್ರಹ ಹಿಡಿದು ಬಿಟ್ಟಿದ್ದೆ. ಕೊಡಮ್ಮ ನೀನು ಮಾತಾಡ್ತಾ ಇದೆ. ಅಮೃತ ಬರೀ ಕುತ್ಕೊಳ್ಳಿ, ಕುತ್ಕೋ. ಇವತ್ತು ಬೆಳಗಿನ ಜಾವ ನನ್ಗೆ ಕನಸು ಬಿದ್ದಿತ್ತು, ಆಗ್ಲಿ ನಾನು ಅನ್ಕೊಂಡೆ ಇವತ್ತೇನೋ ಒಳ್ಳೇದಾಗುತ್ತೆ ಅಂತ. ನೀವು ಬಂದ್ರಿ ನೋಡು, ನಂಗೆ ಖುಷಿ ಆಗೋಯ್ತು. ಹೀಗೆಲ್ಲ ಅನ್ಕೊಳ್ಳೋ ಬದಲು ಮನೆಗೆ ಬಂದು ಹೋಗ್ಬೋದಾಗಿತ್ತಲ್ಲಮ್ಮ. ಬರಬೇಕು ಅಂತಾನೆ ಇದ್ದೆ ಅಮ್ಮ, ಆದರೆ ಏನು ಮಾಡೋದು ಹೇಳು, ತುಂಬ ಕೆಲಸ. ಕೆಲಸ ಅಂದ್ರೆ ಮನೇಲೆ ಕೆಲಸ ಅಮ್ಮ. ಅಯ್ಯೋ ಅದೇ ಈ ನನ್ನ ಗ್ರಹ, ನನ್ನ ಉಪಗ್ರಹ ಬಾಲಗ್ರಹ ಹಿಡಿದು ಬಿಟ್ಟಿದ್ದೆ. ಕೊಡಮ್ಮ ನೀನು ಮಾತಾಡ್ತಾ ಇದೆ. ಅಮ್ಮ ನೀ ಕೂತ್ಕೊಮ್ಮ, ಅವನು ಮಲ್ಕೊಂಡ್ಬಿಡ್ತೇನೆ ನಿದ್ದೆ ಬಂದಿದೆ, ನೀ ಕೂತ್ಕೊಮ್ಮ. ಅಮೃತ ಬರೀ ಕೂತ್ಕೊಳ್ಳಿ, ಕೂತ್ಕೊ. ಇವತ್ತು ಬೆಳಗಿನ ಜಾವ ನನ್ಗೆ ಕನಸು ಬಿದ್ದಿತ್ತು, ಆಗ್ಲಿ ನಾನು ಅನ್ಕೊಂಡೆ ಇವತ್ತೇನೋ ಒಳ್ಳೇದಾಗುತ್ತೆ ಅಂತ. ನೀವು ಬಂದ್ರಿ ನೋಡು, ನಂಗೆ ಖುಷಿ ಆಗೋಯ್ತು. ಹೀಗೆಲ್ಲ ಅನ್ಕೊಳ್ಳೋ ಬದಲು ಮನೆಗೆ ಬಂದು ಹೋಗ್ಬೋದಾಗಿತ್ತಲ್ಲಮ್ಮ. ಬರಬೇಕು ಅಂತಾನೆ ಇದ್ದೆ ಅಮ್ಮ, ಆದರೆ ಏನು ಮಾಡೋದು ಹೇಳು, ತುಂಬ ಕೆಲಸ. ಕೆಲಸ ಅಂದರೆ ಮನೇಲೆ ಕೆಲಸ ಅಮ್ಮ. ಬೆಳಗ್ಗೆ ಎಲ್ಲ ಮನೆ ಕೆಲಸ, ಆಮೇಲೆ ಮಗನ ನೋಡ್ಕೋಬೇಕು. ಅಮ್ಮ ಇವ್ರ ಬಿಸ್ನೆಸ್ಸು ಇವಾಗ ತುಂಬ ಚೆನ್ನಾಗಿ ನಡೀತಾ ಇದೆ ಅಮ್ಮ. ಹೊಸ ಹೊಸ ಲೇಔಟು, ಅಪಾರ್ಟ್ಮೆಂಟ್ಸು, ಅದೇನು ಈ ಥರನೇ ಹೊಸ ಪ್ರಾಜೆಕ್ಟ್ ಅಂತಮ್ಮ. ಕ್ಲೈಂಟ್ಸು ಮನೆಗೆ ಬಂದ್ಬಿಡ್ತಾರೆ. ಅವ್ರು ಬಂದಾಗ ನಂಗೆ ಕಾಫಿ ಟೀ ಮಾಡೋಕ್ಕಾದ್ರೂ ಇರಬೇಕಲ್ವ ಅಮ್ಮ, ಅದಕ್ಕೆ ನಂಗೆ ಬರೋಕ್ಕಾಗಲಿಲ್ಲ. ಹೋಗಲಿ ಬಿಡು, ನೀನು ಹೇಗಿದ್ಯಾಮ್ಮ? ನಾನು ಚೆನ್ನಾಗಿದ್ದೀನಮ್ಮ, ನೀನು ಚೆನ್ನಾಗಿದೀಯ ತಾನೆ? ನನಗೇನಾಗಿದೆ ಅಮ್ಮ, ನಾನು ಚೆನ್ನಾಗೇ ಇದ್ದೀನಿ. ಕೈ ತುಂಬ ದುಡಿದು ಕುಡಿಯೋ ದುಡಿಯೋ ಗಂಡ, ಮುದ್ದಾದ ಮಗು, ನಾನು ಸಂತೋಷವಾಗಿದ್ದೀನಮ್ಮ. ಅಮ್ಮ ಅಪ್ಪ ಹೇಗಿದ್ದಾರಮ್ಮ? ನನಗೆ ದಿನಕ್ಕೊಂದು 10 ಸಲಿನಾದರೂ ಅಪ್ಪನ ಮಾತೆಲ್ಲ ನೆನಪಾಗತ್ತಮ್ಮ. ಅಪ್ಪ ಯಾವಾಗಲೂ ಹೇಳ್ತಿದ್ರು ನೋಡು, ನೀನು ದಕ್ಷಿಣ ಧ್ರುವ, ಅಂಜನಾ ಮೂರ್ತಿ ಉತ್ತರ ಧ್ರುವ, ನೀವಿಬ್ರು ಹೇಗೆ ಮದುವೆ ಆದ್ರಿ ಅಂತ ಅದನ್ನ ನೆನೆಸ್ಕೊಂಡು ನಾವಿಬ್ರು ತಮಾಷೆಯಾಗಿ ನಗ್ತಾ ಇರ್ತೀವಮ್ಮ. ಅಮ್ಮ ಆಜೆ ಹೇಗಿದ್ದಾನಮ್ಮ? ಅಮೃತ ಆಜೆಯನ್ನು ಕರ್ಕೊಂಬರ್ಬೇಕಾಗಿತ್ತು ಕಣೆ, ಅಪೂರ್ವ ಫೋನ್ ಮಾಡಿದ್ಲ ಅಮ್ಮ, ಚೆನ್ನಾಗಿದ್ದಾಳಂತ. ಅಮೃತ ನೀನ್ ಯಾಕೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ? ಹೇಗಿದ್ಯಾ ನಿನ್ನ ಕಂಪನಿ, ಹೇಗ್ ನಡೀತಾ ಇದೆ, ಏನ್ ಸಮಾಚಾರ? ಚೆನ್ನಾಗಿ ನಡೀತಾ ಇದೆ ಅಕ್ಕ. ಅಯ್ಯೋ ನನ್ ಬುದ್ಧಿಗೆ ಇಷ್ಟು, ಅಷ್ಟೊತ್ತಿಂದ ನಿಮ್ಮನ್ನ ಸುಮ್ಮನೆ ಕುಡಿಸ್ಕೊಂಡು ಮಾತಾಡಿಸ್ತಾ ಇದ್ದೀನಿ, ಕಾಫಿ ಟೀನು ಕೊಡ್ಲಿಲ್ಲ. 1 ನಿಮಿಷ ಬೋನ್ವಿಟೆ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಆಶಾ ನೀ ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಮ್ಮ. ನೀನು ಎಷ್ಟು ಚೆನ್ನಾಗಿದ್ಯಾ ಎಷ್ಟು ಚೆನ್ನಾಗಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣೆ. ನಾನು ನಿಮ್ಮಮ್ಮ ಕಣೆ. ನೀನು ಮನೇಲಿದ್ದಾಗ ನನಗೆ ಯಾವಾಗಲೂ ನಿಂದೇ ಯೋಚನೆ. ದೇವ್ರೆ ಸರಿಯಾಗಿ ಅವಳಿಗೆ ತಿಳುವಳಿಕೆ ಏನೂ ಇಲ್ಲ,
ಸಂಸಾರ ಮಾಡೋ ಹೊರಗಡೆ ಹೋದ್ರೆ ಅವಳು ಹೇಗೆ ಸಂಸಾರ ಮಾಡ್ತಾಳೆ, ಗಂಡನ ಹೇಗೆ ನೋಡ್ಕೋತಾಳೆ, ಮಗುನ ಹೇಗೆ ನೋಡ್ಕೋತಾಳಪ್ಪ ಅಂತ ಹಿಂದೆ ಯೋಚನೆ ಆಗೋಗಿತ್ತು ನನಗೆ. ಈಗ ನೀನು ಉತ್ತರ ಕೊಟ್ಟಲ್ಲ, ಇದರಿಂದ ನನಗೇನು ಗೊತ್ತಾಗ್ತಾ ಇದೆ ಗೊತ್ತೇನಮ್ಮ? ಅಮ್ಮ ನೀನೇನು ಯೋಚನೆ ಮಾಡಬೇಡಮ್ಮ, ನೀನು ಧೈರ್ಯವಾಗಿರು. ನನ್ನ ಮಗುನ ಚೆನ್ನಾಗಿ ನೋಡ್ಕೋತೀನಿ, ನನ್ನ ಗಂಡನ ಚೆನ್ನಾಗಿ ನೋಡ್ಕೋತೀನಿ, ನಾನು ಚಂದಾಗಿ ಸಂಸಾರ ಮಾಡ್ತೀನಮ್ಮ. ನೀ ಹೆದರ್ಕೋಬೇಡಮ್ಮ, ನೀ ಹೆದರ್ಕೋಬೇಡ ಅಂತ ಹೇಳೋ ಥರ ಇದೆ ಕಡೆ. ಇದನ್ನು ಕೇಳಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಕಡೆ, ತುಂಬ ಸಂತೋಷ ಆಗ್ತಾ ಇದೆ. ಒಂದು ಮಾತು ಸತ್ಯ ನಿಮ್ಮಪ್ಪ ಹೇಳ್ತಿದ್ರಲ್ಲ, ನೀನು ಉತ್ತರ ಆದ್ರೆ ಅವನು ದಕ್ಷಿಣ, ಏನು ಮಾಡಕ್ಕಾಗಲ್ಲಮ್ಮ. ನೀನ್ ಪಡ್ಕೊಂಡು ಬಂದಿರೋದು ಅದು ನನ್ನ ಮನಸ್ಸೆ ಆಗ್ಬೇಕು, ಯಾರು ಯಾರು ಏನು ಮಾಡಕ್ಕಾಗಲ್ಲ ಕಂದ. ಇಲ್ಲೋಡು ನೀನ್ ಧೈರ್ಯವಾಗಿರ್ಬೇಕಮ್ಮ, ಧೈರ್ಯವಾಗಿರೋ ನೀನು, ಏನ್ ಕಷ್ಟ ಬಂದ್ರು ಧೈರ್ಯವಾಗಿರು. ನಾನಿದ್ದೀನಿ, ನಿಮ್ಮ ಅಪ್ಪ ಇದ್ದಾರೆ, ಇವಳಿದ್ದಾಳೆ, ನೀನು ಯಾವುದಕ್ಕೂ ತೊಂದರೆ ಪಡ್ಕೋಬೇಡ ಕಂದ, ಯಾವುದಕ್ಕೂ. ಬಾರೆ ನನ್ನ ಆಶಾ ಸುಂದ್ರಿ, ನಿನ್ ಮುದ್ದಿನ ಮಮ್ಮಿಗೆ ಸ್ವೀಟ್ ಸಿಸ್ಟರ್ಗೆ ಸೆಂಡ್ ಆಫ್ ಕೊಟ್ಬಿಟ್ಟು ಬಂದ. ಹೋಗಿನ್ನು ಒಂದ್ ಕ್ಷಣ ಆಗಿಲ್ಲ, ಶುರು ಮಾಡ್ಕೊಂಡ್ಬಿಟ್ರೆ ನೀವು. ಏನ್ ಮಾತು ಅಂತ ಆಡ್ತೀಯ, ನಿನಗೆ ಮಾತು ಕೊಟ್ಟಿದ ಪ್ರಕಾರ ನಿಮ್ಮ ಅಮ್ಮನ ಎದುರಿಗೆ, ನಿನ್ನ ತಂಗಿ ಎದುರಿಗೆ ನಾನು ಸಭ್ಯನಾಗಿ ಸದ್ಗೃಹಸ್ಥನಾಗಿ ಡೀಸೆಂಟ್ ಆಗಿ ಕರ್ಮಯೋಗಿಯಾಗಿ ಒಳ್ಳೆ ಜವಾಬ್ದಾರಿಯುತ ಮನುಷ್ಯನಾಗಿ ನಡ್ಕೊಂಡಿಲ್ವೇನೆ? ನೋಡು ಅವೆಲ್ಲ ಕತೆ ಹೇಳ್ಬಿಡ, ನೀನು ಮಾತು ಕೊಟ್ಟಿದ್ಯಾ, ಮ್ಯಾಟ್ರಿಗೆ ಬಂದ್ಬಿಡು, ನನಗೆ ಕ್ವಾಟ್ರ್ ಇಲ್ಲ, ಮೀಟಿಂಗ್ ರೆಡಿ ಮಾಡ್ಕೋಬೇಗ. ನೀವು ಹೀಗೆ ಕುಡಿದು ಕುಡಿದು ವೇಸ್ಟ್ ಮಾಡೋದಕ್ಕೆ ನಾನು ಯಾಕೆ ನನ್ನ ದುಡ್ಡಿದ ದುಡ್ಡೆಲ್ಲ ವೇಸ್ಟ್ ಮಾಡಬೇಕು? ಇದು ವೇಸ್ಟ್ ಆಯ್ತು, ಯಾವುದೇ ವೇಸ್ಟು ಲೈ, ನೀನಿರೋದು ವೇಸ್ಟು, ನಾನಿರೋದು ವೇಸ್ಟು, ಈ ಜಗತ್ತೇ ವೇಸ್ಟ್ ಕಣೆ, ಎಲ್ಲ ಟೋಟಲಿ ವೇಸ್ಟ್ ವೇಸ್ಟ್ ವೇಸ್ಟು. ಆಶಿಮರಿ ಸತ್ಯ ಏನು ಅಂದರೆ ನೀನು ದುಡಿಬೇಕು, ನಾನು ಕುಡಿಬೇಕು, ಇದೇ ರಿಯಲ್ಲು. ನಿಮ್ಮ ಅಮ್ಮನ ಮುಂದೆ ನಿನ್ನ ತಂಗಿ ಮುಂದೆ ನಾನು ನವರಂಗಿ ಆಟ ಆಡಿದ್ನಲ್ಲ, ಸತ್ಯ ಶರೀರ ಸೈಡ್ ಪೀಸ್ ನಮಿಸಿದ್ದಲ್ಲ, ಅದೇ ರೀಲು. Thank you.
ಅಭಿ, ಅಭಿ. ಏನಮ್ಮ? ಏನು ಅಭಿ, ಮದುವೆ ಆದ್ಮೇಲೆ ತೋಟದ ಮನೆಗೆ ಹೋಗೋದೆ ಬಿಟ್ಬಿಟ್ಟೆ, ಹೋಗಿ ನೋಡ್ಕೊಂಬರತ್ತಾನೆ? ಅಭಿ, ಅಪ್ಪನವನಿಗೆ ನಮ್ಮ ತೋಟದ ಮನೆ ತೋರಿಸ್ಲಿಲ್ಲ ಅಲ್ವೇನೋ? ಹೌದಮ್ಮ. ಮತ್ತೆ ಅವಳು ಕರ್ಕೊಂಡೋಗಿ ಎರಡು ದಿನ ಇದ್ಬಿಟ್ಟು ಬರೋದಲ್ವೇನೋ, ಅವಳಿಗೂ ಮನೇಲೇ ಇದ್ದು ಬೋರ್ ಆಗಿರುತ್ತೆ. ನಮ್ಮ ತೋಟ, ನಮ್ಮ ಮನೆ ಎಲ್ಲ ನೋಡಿದ್ರೆ ಅವಳಿಗೆ ತುಂಬ ಸಂತೋಷ ಆಗುತ್ತೆ ಕಣೋ. ಅದು ಅವಳು ಈಗಿರೋ ಪರಿಸ್ಥಿತಿನಲ್ಲಿ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ವಾತಾವರಣ ಮಗುಗೆ ತುಂಬ ಒಳ್ಳೇದು ಕಣೋ. ನೀನು ನಾಲ್ಕು ದಿನ ಹೋಗಿ ಇದ್ಬಿಟ್ಟು ಬರಪ್ಪ. ಸರಿನಮ್ಮ, ಇನ್ನು ಯಾವತ್ತಾದರೂ ಕರ್ಕೊಂಡು ಹೋಗ್ತೀನಿ. ಯಾವಾಗ್ಲಾರೂ ಅಲ್ಲಪ್ಪ, ನೀನು ಇವತ್ತೇ ಹೋಗ್ಬೇಕು. ಬೇರೆ ಇನ್ನೇನು ಕೆಲಸ ಇದೆ ನಿನಗಿಲ್ಲಿ? ಹೊರಡು ನೀನೀಗ. ಸರಿನಮ್ಮ, ಕರ್ಕೊಂಡು ಹೋಗ್ತೀನಿ. ಪೂರ್ವ, ನಮ್ಮ ತೋಟದ ಮನೆ ನೀನು ನೋಡಲಿಲ್ಲ ಅಲ್ವೇನಮ್ಮ? ನಮ್ಮ ತೋಟದ ಮನೆ ಹೋಗಿ ನಿಮ್ಗೆ ಇಷ್ಟ ಅಲ್ವೇನಮ್ಮ? ಹೋಗ್ತೀನಿ ಅತ್ತೆ. ನನ್ನ ತೋಟ ಅಂದರೆ ತುಂಬ ಇಷ್ಟ. ಆ ಗ್ರೀನಲ್ಲಿ ಓಡಾಡೋದು ಅಂದರೆ ನಂಗೆ ತುಂಬ ಇಷ್ಟ. ಹೋಗ್ತೀನಿ ಅತ್ತೆ. ನೋಡು ಅವಳು ಎಷ್ಟು ಸಂತೋಷ ಪಡ್ತಿದ್ದಾಳೆ ಅಂತ. ಹೋಗು ಬೇಗ, ಅವಳನ್ನ ಕರ್ಕೊಂಡು ಹೋಗಿ ನಾಲ್ಕು ದಿನ ಆರಾಮಾಗಿ ಇದ್ಬಿಟ್ಟು ಬನ್ನಿ. ಸರಿ. ಅಮ್ಮ, ಅಲ್ಲೇ ನಮ್ಮ ಹಳೆ ಮಾಲಿನ್ಯ ಇದಂತಾನೆ? ಅಯ್ಯೋ, ಅವರೇ ಇದ್ದಾರೆ ಕಣೋ. ನಿನ್ನ ನೋಡಿದ್ರೆ ತುಂಬ ಸಂತೋಷ ಪಡ್ತಾರೆ. ಅವ್ರು ನೀನೇನು ಕೇಳಿದ್ರು ಇಲ್ಲ ಅಂತ ಹೇಳಲ್ಲ, ತಕ್ಷಣ ತಂದ್ಕೊಡ್ತಾರೆ. ನಿನ್ಗೇನು ತೊಂದರೆ ಆಗಲ್ಲ ಕಣೋ. ಸಾಯಂಕಾಲ ಇಲ್ಲ, ಇಡ್ಲಿ ಹೋಗ್ಬೇಕು. ಅರ್ಜೆಂಟ್ ಮಾಡಿ.